ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇದನ್ನು ನಾನು ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಮಸಾಲ ಪುರಿಯನ್ನು ಹೇಗೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆ ಫ್ರೆಶ್ ಆಗಿ ಕೂಡ ಮಾಡ್ಕೊಳ್ಬೋದು ಈಗ ಚಳಿ ಬೀಳ್ತಾ ಇದೆ ಸಂಜೆ ಟೈಮಲ್ಲಿ ಈ ರೀತಿಯಲ್ಲಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರ್ತದೆ ಎಲ್ಲಿ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬೆಲ್ ಲೈಕ್ ಅನ್ನಿದೆ ಅದನ್ನು ಕೂಡ ಪ್ರೆಸ್ ಮಾಡಿ ನಾನು ರಿಲೀಸ್ ಮಾಡಿದಂಥ ವೀಡಿಯೋಗಳು ಮೊದಲೇ ನಿಮಗೆ ತಲುಪುತ್ತದೆ ಜೊತೆಗೆ ಒಂದು ಲೈಕ್ ಕೂಡ ಕೊಡೋದನ್ನು ಮರಿಬೇಡಿ ಮೊದಲು ನಾನಿಲ್ಲಿ ಒಂದು ಕಪ್ ಬಟಾಣಿಯನ್ನು ಎರಡರಿಂದ ಮೂರು ತಾಸು ನೆನೆಸಿಟ್ಕೊಂಡಿದ್ದೇನೆ ಈ ನೆನೆಸಿಟ್ಟಂಥ ಬಟಾಣಿಯನ್ನು ಸ್ವಲ್ಪ ಉಪ್ಪನ್ನು ಸೇರಿಸಿ ಕುಕ್ಕರ್ನಲ್ಲಿ ಹಾಕಿ ಮೂರು ವಿಸಲ್ ಕೂಗಿಸ್ಕೊಂಡು ಬರ್ತೇನೆ ಒಂದು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಖಾರಕ್ಕಾಗಿ ಜೀರಿಗೆ ಮೆಣಸು ಅಥವಾ ಗಾಂಧಾರಿ ಮೆಣಸನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರವನ್ನು ಉಪಯೋಗವನ್ನು ಮಾಡ್ಬೋದು ಇದರ ಬದಲಾಗಿ ಹಸಿ ಮೆಣಸನ್ನು ಕೂಡ ಉಪಯೋಗವನ್ನು ಮಾಡ್ಬೋದು ನಂತರ ಇದರ ಜೊತೆಗೆ ಹಸಿ ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ಚಮಚ ಹಾಗೆ ಒಂದು ಅರ್ಧ ಚಮಚ ಜೀರಿಗೆಯನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ ಜೊತೆಗೆ ಐದರಿಂದ ಆರು ಕಾಳು ಮೆಣಸು ಒಂದು ಇಂಚಾಗೋಷ್ಟು ಹಸಿ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಂದು ಒಂದು ಇಂಚಾಗುವಷ್ಟು ತೆಗೆದುಕೊಂಡಿದ್ದೇನೆ ಹಾಗೆ ಏಳರಿಂದ ಎಂಟು ಲವಂಗ ಒಂದು ಚೂರು ಚಕ್ಕೆಯನ್ನು ಸಹ ಹಾಕ್ಕೊಂಡಿದ್ದೇನೆ ನಂತರ ಒಂದು ಚೂರು ಜಾಯಿಕಾಯಿಯನ್ನು ಅದನ್ನು ಕೂಡ ಕುಟ್ಟಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ರುಬ್ಕೊಂಡು ಬರೋಣ ನೋಡಿ ಈಗ ರುಬ್ಕೊಂಡ ಮಿಶ್ರಣ ರೆಡಿಯಾಗಿದೆ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಇದಕ್ಕೆ ಈಗ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಲ್ಲಿ ಚಟ್ನಿಯನ್ನು ಮಾಡಿಕೊಂಡು ಹಾಗೆ ಇಟ್ಕೊಂಡ್ರೆ ನಮಗೆ ಯಾವಾಗ ಮಸಾಲೆ ಪುರಿ ಅಥವಾ ಪಾನಿಪುರಿ ತಿನ್ನಬೇಕು ಅನಿಸುತ್ತೋ ಆವಾಗದನ್ನು ಉಪಯೋಗವನ್ನು ಮಾಡ್ಬೋದು ಈಗ ಅರ್ಧ ಲೀಟರ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ಇದಕ್ಕೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸೈಂಧವ ಒಲವಣವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೈಂಧವ ಒಲವಣ ಹಾಕೋದ್ರ ಹಾಕೋದ್ರಿಂದ ಇದರ ರುಚಿ ತುಂಬಾ ಚೆನ್ನಾಗಿರ್ತದೆ ಈಗ ಇದನ್ನು ಒಮ್ಮೆ ಕೈ ಆಡಿಸ್ಕೊಳ್ಳೋಣ ಈಗ ಒಂದು ಚೂರು ಹುಳಸೆ ಹಣ್ಣನ್ನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಆಮೇಲೆ ಕುದಿ ಬಂದ ನಂತರ ತೆಗಿಬೇಕು ಹಾಗಾಗಿ ಈ ರೀತಿಯಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಅದನ್ನು ಹಾಗೆ ಅದರ ರಸವನ್ನು ಕೂಡ ಹಾಕ್ಕೊಳ್ಬೋದು ಚೂರು ಸಾಕು ನಂತರ ಚೂರು ಸಕ್ಕರೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಕುದಿಲಿಕ್ಕಿಡೋಣ ಚೆನ್ನಾಗಿ ಕುದಿ ಬರಬೇಕು ಅದು ಕುದೀತಿದ್ದಂಗೆ ಈಗ ಒಂದು ಇದನ್ನ ತಿಕ್ನೆಸ್ ಬರಲಿಕ್ಕೆ ಒಂದು ಪೇಸ್ಟನ್ನು ರೆಡಿ ಮಾಡಿಕೊಳ್ಳೋಣ ನೋಡಿ ಅರ್ಧ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೇನೆ ನಂತರ ಒಂದೂವರೆಯಿಂದ ಎರಡು ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ಲೋರ್ ಬದಲಾಗಿ ಕಡಲೆ ಹಿಟ್ಟನ್ನು ಸಹ ಉಪಯೋಗಿಸ್ತಾರೆ ಹಾಗೆ ಆಲೂಗಡ್ಡೆಯೂ ಸಹ ಬೇಯಿಸಿ ಅದನ್ನು ಕೂಡ ಉಪಯೋಗವನ್ನು ಮಾಡ್ತಾರೆ ನಾವು ಈ ರೀತಿಯಲ್ಲೇ ಯಾವಾಗಲೂ ಮಾಡೋದು ಇದು ತಿಕ್ನೆಸ್ಸಿಗಾಗಿ ಹಾಕಿ ಹಾಕ್ಕೊಳ್ಳೋದು ಇದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ನಂತರ ಈ ಹುಳಸೆ ಹಣ್ಣನ್ನು ತೆಗೆದುಬಿಡ್ತೇನೆ ನೋಡಿ ಈಗ ಕುದಿ ಬರ್ತಾ ಇದೆ ಅದರ ಘಮ ಕೂಡ ತುಂಬಾ ಮನೆಯೆಲ್ಲ ಹಬ್ಬಿದೆ ಅಷ್ಟು ಘಮ ಬರ್ತಾ ಇದೆ ಮಸಾಲೆಯ ಘಮ ಈಗ ಈ ಹುಳಸೆ ಹಣ್ಣನ್ನೆಲ್ಲ ತೆಗೆದುಕೊಂಡು ಬಿಡೋಣ ಎಲ್ಲರೂ ಕೂಡ ಈ ರೀತಿಯಲ್ಲಿ ಮಸಾಲೆ ಪುರಿಯನ್ನು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಈ ಸಂದರ್ಭದಲ್ಲಿ ಇದಕ್ಕೆ ಮಾಡಿಟ್ಕೊಂಡಂಥ ಕಾರ್ನ್ ಫ್ಲೋರಿನ ಮಿಶ್ರಣವನ್ನು ಇದಕ್ಕೆ ಸೇರಿಸಿ ಒಮ್ಮೆ ಚೆನ್ನಾಗಿ ಕೈ ಆಡ್ಕೊಳ್ಳೋಣ ನೋಡಿ ನೋಡಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಇದೆ ತುಂಬಾ ಘಮ ಬರ್ತಾ ಇದೆ ಮತ್ತೆ ಮತ್ತೆ ತಿನ್ನಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರ್ತದೆ ಈ ಸಂದರ್ಭದಲ್ಲಿ ಇದಕ್ಕೆ ಬೇಯಿಸಿಟ್ಟ ಬಟಾಣಿಯನ್ನು ಹಾಕ್ಕೊಂಡು ಮತ್ತೊಮ್ಮೆ ಕುದಿಸ್ಕೊಳ್ಳೋಣ ಈಗ ಮಸಾಲೆ ರೆಡಿಯಾಗಿದೆ ಈಗ ಹೇಗೆ ಸರ್ವ್ ಮಾಡೋದು ಅಂತೇಳಿ ನೋಡೋಣ ನಾನಿಲ್ಲಿ ಪೂರಿಗಳನ್ನೆಲ್ಲ ಮಾಡಿಟ್ಕೊಂಡಿದ್ದೀನಿ ಇದನ್ನು ಒಡೆದುಕೊಳ್ಳೋಣ ನಂತರ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಥರ ಇದಕ್ಕೆ ಟೊಮೆಟೊವನ್ನು ಸಹ ಹಾಕ್ಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡಿದ ಟೊಮೆಟೊವನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಈಗ ಮಾಡಿಟ್ಕೊಂಡಂಥ ಖಾರ ಶಿವನ ಹಾಕ್ಕೊ ಹಾಕ್ತಾ ಈ ಖಾರ ಶೇವನ ನಾನು ಮನೆಯಲ್ಲೇ ಮಾಡಿರೋದು ತುಂಬ ಈಸಿಯಾಗಿ ಮಾಡಿಕೊಡ್ಬೋದು ಹಾಗೆ ಅಷ್ಟೇ ರುಚಿಯಾಗಿ ಸಹ ಇರ್ತದೆ ಇದರ ಮಾಡೋದು ಹೇಗೆ ಅಂಥೇಳಿ ಮುಂದಿನ ವಿಡಿಯೋದಲ್ಲಿ ಅದನ್ನು ಕೂಡ ಹಾಕ್ತೇನೆ ನಂತರ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಈಗ ಮಾಡಿಟ್ಕೊಂಡಂಥ ಮಸಾಲೆಯನ್ನು ಹಾಕ್ಕೊಳ್ಳೋಣ ಬಾಯಲ್ಲಿ ನೀರು ಇದೆ ನೋಡಿದರೆ ಅಷ್ಟು ಘಮ ಘಮ ಮಸಾಲೆ ಪುರಿಯ ಸುವಾಸನೆ ಬರ್ತಾ ಇದೆ ನೋಡಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ ಈಸಿಯಾಗಿ ಹಾಗೆ ಅಷ್ಟೇ ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿ ಮನೆಯಲ್ಲಿ ಸಂಜೆ ಟೈಮಲ್ಲಿ ಈ ರೀತಿಯಲ್ಲಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರ್ತದೆ ಮೇಲಿನಿಂದ ಚೂರು ಈರುಳ್ಳಿಯನ್ನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಬೋದು ಹಾಗೆ ಅಷ್ಟೇ ರುಚಿಕರವಾಗೂ ಸಹ ಇರ್ತದೆ ನೋಡಿದ್ರಲ್ಲ ಈಸಿಯಾಗಿ ರುಚಿಯಾಗಿ ಅಷ್ಟೇ ಫ್ರೆಶ್ ಆಗಿ ಮಸಾಲೆ ಪುರಿಯನ್ನು ಮನೆಯಲ್ಲೇ ಹೇಗೆ ಮಾಡಿಕೊಡ್ಬೋದು ಅಂಥೇಳಿ ಇದನ್ನು ಹೇಗಿದೆ ಟೇಸ್ಟ್ ಅಂತ ಹೇಳಿ ಒಮ್ಮೆ ನೋಡ್ಕೊಂಡು ಬರೋಣ ನೋಡಿ ಈಗ ಟೇಸ್ಟ್ ಹೇಗಿದೆ ಹೇಳಿ ನೋಡೋಣ ತುಂಬಾ ಟೇಸ್ಟಿಯಾಗಿದೆ ನೋಡಿದ್ರಲ್ಲ ಈ ರೀತಿಯಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು